ಸರ್ ಕೆಲಸನು ಕಟ್ತೀರಾ? ಕೆಲಸನು ಮಾಡ್ತೀರಾ, ಹಾಲು ಕರ್ಕೊಂತೀರಾ, ಕರು ಉತ್ಪಾದನೆ ಆಗುತ್ತೆ. ಎಷ್ಟು ದಿನದಿಂದ ನಿಮ್ಮ ಮನೆ ಇದಾವ ಸರ್ ಇವು? ಮನೆ ಬಿಟ್ಟಿತ್ತು ಇದು, ಮೊನ್ನೆ ತಗೊಂಬಂದ್ರು ಆಲೆ ಒಂದು. ಇದು ಫಲನ ಸರ್? ಇದು 8 ತಿಂಗಳ. ಅದೇ ಕರು ಇದ್ದಾಗ ತಂದಿರೋದ್ ನೀವು ಇದನ್ನ? ಇಲ್ಲಿ ಕರು ತೋರಿಸಿ ಸರ್, ಸ್ವಲ್ಪ ಕರು. ಸರ್ ನಿಮ್ಮ ಹೆಸರು? ಕೃಷ್ಣಪ್ಪ. ಎಸ್ ಗೊಲ್ಲಳ್ಳಿ. ಎಸ್ ಅಂದ್ರೆ ಏನ್ ಸರ್ ಪೂರ್ತಿ ಇದು? ಸೂಲಿ ಸೂಲಿವಾರ. ಸೂಲಿವಾರ ಅಂದ್ರೆ ಏನ್? ದಾಖಲೆ ಗ್ರಾಮ. ಇದು 3 ತಿಂಗಳಾಗೈತ? ಇದು 3 ತಿಂಗಳಾಗೈತೆ ಸರ್. ಇದು ಚೆನ್ನಾಗಿ ಸಾಕಿದ್ರೆ ಬಿತ್ತನೆ ಬರುತ್ತಾ? ಹೆಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಹೇಳಕ್ಕಾಗಲ್ಲ. ಇದ್ರಲ್ಲಿ ಬರ್ತಾವಲ್ಲ. ಹೌದಾ? ಬೆಳೆಸೋ ರೀತಿಲಿ. ಬೆಳೆಯೋ ರೀತಿಲಿ. ಆಮೇಲೆ ಏನ್ ಸರ್ ಇವಾಗ ಎಂತವಿದ್ರು ಬಿತ್ತನೆ ಮಾಡ್ಬಿಡ್ಬೋದು ಅಂತೀವಿ. ಅಲ್ಲಲ್ಲ, ಜಾತಿ ಬೇಕಲ್ಲ ಅದು. ಅದು ಅದು ಒಂದು 8 ತಿಂಗಳ ಆದ್ಮೇಲೆ ಗೊತ್ತಾಗುತ್ತಲ್ಲ ನಮ್ಗೆ. ಸರ್ ನಿಮಗ್ ತುಂಬಾ ಅನುಭವ ಇದೆ ಬಿತ್ತನೆ ವರಿಗಳಲ್ಲಿ, ಹೆಂಗೆ ನೀವು ಹೆಂಗ ಹಿಂಗಿಡ್ಸ್ಕೊಂತೀರಾ ಇದು ಬಿತ್ತನೆ ಬರುತ್ತೆ ಅಂತ? ಸರ್ ನಮ್ಗೆ ಹಿಂಗಿಡ್ಸ್ಕೊಬೇಕಂದ್ರೆ ಮೂಡೇಲಿ ಆಮೇಲೆ ಜಾತಿನಲ್ಲಿ ಈಗ ಹಿಂದೆಗಡೆ ಈ ಜಾತಿ ಓಕೆನಾ? ಕೀಲು ಪಾಲು ಕರುಗಳಿಗೆ ಕರ ಅದಾರ ಸರ್, ಕೀಲು ಪಾಲು ಎಲ್ಲ ಇರ್ಬೇಕು. ಆಮೇಲೆ ನೋಡಿ ಇದು ಜಾಸ್ತಿ ಓಳ್ ಇರಬಾರ್ದು, ಜಾಸ್ತಿ ಐತಲ್ಲ ಸ್ವಲ್ಪ ಇರಬಾರ್ದು. ಪ್ಲೇಟ್ ಸಾದ ಇರ್ಬೇಕು. ಬಿದ್ದಾಗ ಏನಾಯ್ತು ಸರ್ ಅಂದ್ರೆ ಓರಿಗೆ ಮತ್ತೆ ಇದು ಫುಲ್ ಹಳ್ಳ ಬಿದ್ಬಿಡ್ತಾವ. ಓರಿಗೆ ಬಿತ್ತನೆ ಓರಿಗೆ ಕಂಬು ಇದ್ ಬರ್ತಾ ಬರ್ತಾ ಬುಡ್ಡೆ ಇದ್ ಮಾಡ್ತಾ ಮಾಡ್ತಾ ಹಳ್ಳ ಬಿದ್ಬಿಡ್ತಾರೆ ಸರ್ ಸೆಂಟ್ರಲ್. ಹಂಗ್ ಬಿಡ್ಬಾರ್ದು. ಅದ್ ಬಿದ್ದಾಗ ಸ್ವಲ್ಪ ಎಲ್ಲಾರು ಅದಕ್ಕೆ ತಪ್ಪು ಮಾಡ್ತಾರೆ, ಹಣೆ ಓಳು ಅಂತ. ಬಾಲ ಬಾಲನು ಚಿಕ್ಕದ ಆಯ್ತಲ್ಲ, ಅದಕ್ಕೆ ಬಾಲ ಎಲ್ಲ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ. ಇನ್ನೊಂದ್ ಸ್ವಲ್ಪ ಉದ್ದ ಇರ್ಬೇಕಿತ್ತಲ್ಲ. ಗಿಣ್ಣಿಗೆ ಟಚ್ ಆದ್ರೆ ಅದು ದಿಂಡಿದೆಲ್ಲ ಸರ್, ಹಿಂದೆಗಡೆ ಹಿಂಡಿ ಇದಕ್ಕೆ ಟಚ್ ಆದ್ರೆ ಸಾಕು. ಇದಿರಬಾರ್ದು, ಇದು ಕುಳಿ ಜಾಸ್ತಿ ಬೀಳುತ್ತೆ. ಕೂಟು ದೋರಿ ಆಗುತ್ತೆ, ಒಳ್ಳೆ ಕೂಟು ದೋರಿ ಆಗುತ್ತೆ. ಏನೋ ಮೊದಲು ದಾಟಿ ಹಚ್ಕೊಳ್ಳಿಲ್ದಂಗೆ ಅವ್ರ